ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ರಾಜ್ಯ ಬಿಜೆಪಿಯಲ್ಲಿ ಲೋಕಸಭೆ ಅಭ್ಯರ್ಥಿ ಆಯ್ಕೆ ಕಸರತ್ತು ನಡೀತಾ ಇದೆ. ಟಿಕೆಟ್ ಆಯ್ಕೆಗಾಗಿ ನಿನ್ನೆಯಿಂದ ಬಿಜೆಪಿ ಅಭಿಪ್ರಾಯ ಸಂಗ್ರಹಿಸ್ತಾ ಇದೆ. ಯಲಹಂಕದ ಖಾಸಗಿ ರೆಸಾರ್ಟ್ನಲ್ಲಿ ಬಿಜೆಪಿ ಮೀಟಿಂಗ್ ನಡೀತಾ ಇದೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಅಂತ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಕರಾವಳಿಯ 3 ಸಂಸದರಿಗೂ ಟಿಕೆಟ್ ಕೊಡಬೇಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಅದರಲ್ಲಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಬೇಡಿ ಅಂತ ಕೆಲವರು ಒತ್ತಾಯಿಸ್ತಾ ಇದ್ದಾರೆ. ಅಭ್ಯರ್ಥಿ ಬದಲಾವಣೆ ಅನಿವಾರ್ಯ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದು ಸಭೆಯಲ್ಲಿ ಕೆಲವು ನಾಯಕರಿಂದ ಈ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಕೇವಲ ಹಿಂದುತ್ವ ಮಾತ್ರ ಕ್ಷೇತ್ರದಲ್ಲಿ ಉಪಯೋಗ ಆಗಲ್ಲ, ಕ್ಷೇತ್ರದ ಜನರು ಅಭಿವೃದ್ಧಿ ಸಹ ಬಯಸ್ತಾರೆ. ಕೇಂದ್ರದ ಯಾವುದೇ ಯೋಜನೆ ಕ್ಷೇತ್ರದಲ್ಲಿ ಸದ್ದು ಮಾಡ್ತಾ ಇಲ್ಲ. ಪ್ರಧಾನಿ ಮೋದಿ ಮಹತ್ವಾಕಾಂಕ್ಷಿಯ ಯೋಜನೆ ಕ್ಷೇತ್ರದಲ್ಲಿ ಜಾರಿಯಾಗಿಲ್ಲ. ಕೇವಲ ಧರ್ಮ ಒಂದೇ ಅಲ್ಲ, ಅಭಿವೃದ್ಧಿ ಬೇಕು, ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿ ಅನ್ನೋ ತೀರ್ಮಾನ ಮಾಡಿ ಅಂತಿದ್ದಾರೆ ಕೆಲ ಮುಖಂಡರು. ಪ್ರಶಾಂತ, ಸಂಗಣ್ಣ ಕರಡಿ ಭಗವಂತ ಖೂಬಾ ವಿರುದ್ಧವೂ ಕೂಡ ಶಾಸಕರು ಧ್ವನಿ ಎತ್ತಿದ್ರು. ಆದರೆ ಈಗ ಫೈರ್ ಬ್ರ್ಯಾಂಡ್ ನಾಯಕರು ಅಂತ ಯಾರ್ಯಾರಿದ್ದಾರೋ, ಯಾರ್ಯಾರು ಸಂಸದರಿದ್ದಾರೋ, ಸಚಿವರಿದ್ದಾರೋ, ಅವರಿಗೂ ಟಿಕೆಟ್ ಕೊಡಬೇಡಿ ಅಂತಿದ್ದಾರೆ. ನೋಡಿ, ಈಗ ನಾವು ಕರಾವಳಿಯಲ್ಲಿ 3 ಕ್ಷೇತ್ರಗಳನ್ನು ತೆಗೆದುಕೊಳ್ಳೋದಾದರೆ ಕಾರವಾರ, ಉತ್ತರ ಕನ್ನಡ. ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಸತತವಾಗಿ, ಒಂದು ಮಾರ್ಗರೇಟ್ ಅಳುವ ಒಂದು ಸಲ ಆಯ್ಕೆ ಆಗಿದ್ಬಿಟ್ರೆ ಸತತವಾಗಿ ಆಯ್ಕೆ ಆಗಿ ಬರ್ತಾ ಇದ್ದಾರೆ. ಸೊ ಅನಂತಕುಮಾರ್ ಹೆಗಡೆ ಕಳೆದ 3 ವರ್ಷಗಳಿಂದ ಆ್ಯಕ್ಟಿವ್ ಇರಲಿಲ್ಲ. ನನಗನ್ಸುತ್ತೆ ಅವ್ರಿಗೆ 2019 ಅಂದರೆ ಮಂತ್ರಿ ಮಾಡದೇ ಇರುವ ಒಂದು ಬೇಸರ ಅವ್ರಿಗಿತ್ತು. ಪಾರ್ಟಿ ಅವರಿಗೆ ಕ್ಷಮಾಪಣೆಯನ್ನು ಕೇಳಲಿಕ್ಕೆ ಹೇಳ್ತು ಪಾರ್ಲಿಮೆಂಟ್ನಲ್ಲಿ. ಆ ಬೇಸರ ಕೂಡ ಅನಂತಕುಮಾರ್ ಹೆಗಡೆಗಿತ್ತು. ಜೊತೆಗೆ ಅನಾರೋಗ್ಯ ಕೂಡ ಕಾಡಿದ್ದರಿಂದ ಏನಾಯಿತು, ಭಟ್ಕಳದ ಇಡೀ ಒಂದು 20-25 ವರ್ಷಗಳ ಹಿಂದೆ ಭಟ್ಕಳದಲ್ಲಿ ನಡೆದಿರತಕ್ಕಂಥ ಘಟನಾವಳಿಗಳ ಸಂದರ್ಭದಲ್ಲಿ ಅವರ ಎರಡೂ ಪೊಲೀಸರ ಟಾರ್ಚರ್ನಲ್ಲಿ ಅವರ ಎರಡೂ ಮೊಣಕಾಲುಗಳ ಮೂಳೆಗಳು ಮುರಿದಿದ್ವು. ಆಗಲೇ ಅವರಿಗೆ ನೀ ಟ್ರಾನ್ಸ್ಫರ್ ಏನೋ ಒಂದು ರಾಡ್ ಹಾಕಲಾಗಿತ್ತು, ಏನೋ ಹಾಕಲಾಗಿತ್ತು. ತುಂಬ ಖಾಸಗಿ ವಿಷಯ, ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಹಾಗಾದರೆ ಅದು ಗಂಜು ಹಿಡಿದಿದ್ದರಿಂದ ಏನೋ ಆಗಿದ್ದರಿಂದ ಅವ್ರಿಗೆ ಮತ್ತೆ ಅನಾರೋಗ್ಯ ಪೀಡಿತವಾಯಿತು. ಆಪ್ರೇಷನ್ಸ್ಗಳು 2-3 ಆಪ್ರೇಷನ್ಸ್ಗಳಾಯಿತು. ಆ ಕಾರಣದಿಂದ ಅವರು ಸ್ವಲ್ಪ ದೂರ ಇದ್ದರು. ನಂತರದ ಸಂದರ್ಭದಲ್ಲೂ ಕೂಡ ಪೊಲಿಟಿಕ್ಸ್ ಮಾಡಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ದ್ವಂದ್ವದಿಂದ ಅವರು ಪ್ರಧಾನಮಂತ್ರಿ ಅಂಕೋಲಾಗೆ ಬಂದಾಗಲೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ. ಹೀಗಾಗಿ ಅನಂತಕುಮಾರ್ ಹೆಗಡೆಯವರ ಬಗ್ಗೆ ಒಂದು ಗುಂಪಿನಲ್ಲಿ ಅಸಮಾಧಾನ ಇದೆ. ಇನ್ನೊಂದು ಗುಂಪು, ಅನಂತಕುಮಾರ್ ಹೆಗಡೆ ತುಂಬ ಪಾಪ್ಯುಲರ್ ಇದ್ದಾರೆ. ಇವತ್ತು ಕರ್ನಾಟಕದ ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಅತಿ ಹೆಚ್ಚು ಜನಪ್ರಿಯತೆ ಇರತಕ್ಕಂಥ ನಾಯಕರು ಯಾರಂತ ನೋಡಿದರೆ ಒಂದು ರಾಮುಲು, ಒಂದು ಅನಂತಕುಮಾರ್ ಹೆಗಡೆ. ರಾಮುಲಿಗೂ ಜಾತೀಯವಾಗಿರ್ತಕ್ಕಂಥ ಒಂದು ಬೇಸ್ ಇದೆ. ಆದರೆ ಅನಂತಕುಮಾರ್ ಹೆಗಡೆ ಹಿಂದುತ್ವದ ಪ್ರಖರ ವಕ್ತಾರ ಅನ್ನುವ ಕಾರಣದಿಂದ ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಪಾಪ್ಯುಲಾರಿಟಿ ಇದೆ. ಅದರಿಂದ ಅನಂತಕುಮಾರ್ ಹೆಗಡೆ ಬಿಟ್ಟು ಉಳಿದವರು ನಿಂತರೆ ಆ ಕ್ಷೇತ್ರಗಳಲ್ಲಿ ಗೆಲ್ತಾರ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇದೆ ಭವನ. ಯಾಕಂದರೆ ಅನಂತಕುಮಾರ್ ಹೆಗಡೆಯವ್ರಿಗಿರ್ತಕ್ಕಂಥ ಸಾಮರ್ಥ್ಯ ಏನು ಅಂತಂದರೆ, ಅವರು ಹವ್ಯಕ ಬ್ರಾಹ್ಮಣರಾದರೂ ಕೂಡ ಆ ಒಂದು ಉತ್ತರ ಕನ್ನಡ ಕ್ಷೇತ್ರ ಹೇಗಿದೆ ನೋಡಿ, ಘಟ್ಟದ ಮೇಲೆ ಘಟ್ಟದ ಕೆಳಗಡೆ, ಘಟ್ಟದ ಕೆಳಗಡೆ ಕುಮಟಾ, ಭಟ್ಕಳ, ಹೊನ್ನಾವರ, ಕಾರವಾರ ಕ್ಷೇತ್ರಗಳು ಬರ್ತವೆ. ಘಟ್ಟದ ಮೇಲೆ ಶಿರಸಿ, ಯಲ್ಲಾಪುರ, ಜೊಯ್ಡಾ, ಮುಂಡಗೋಡ್, ಈ ತಾಲೂಕುಗಳು ಬರ್ತವೆ. ಜೊತೆಗೆ ನಿಮಗೆ ಖಾನಾಪುರ ಮತ್ತು ಕಿತ್ತೂರು ಕ್ಷೇತ್ರವೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಬರುತ್ತೆ. ಕಿತ್ತೂರು ಮತ್ತು ಖಾನಾಪುರ ಲಿಂಗಾಯತ ಮರಾಠ ಬಾಹುಳ್ಯ ಕ್ಷೇತ್ರಗಳು. ಅಲ್ಲಿ ಹವ್ಯಕ ಬ್ರಾಹ್ಮಣರ ಸಂಖ್ಯೆ ಜಾಸ್ತಿ ಇದೆ, ಅಲ್ಲಿ ಮರಾಠರ 1.5-2 ಲಕ್ಷ ವೋಟಿದೆ, ಅಲ್ಲಿ ಲಿಂಗಾಯತದ 1-2 ಲಕ್ಷ ವೋಟಿದೆ, ಅಲ್ಲಿ ದೀವ್ರು ಅಂತ ಏನು ಕರೀತಾರೆ ಅಂದರೆ ಬಿಲ್ಲವರು, ಈಡಿಗರು, ದೀವ್ರು ಅಂತ ಏನು ಕರೀತಾರೆ ಅವರ ಓಟುಗಳಿವೆ, ಅಲ್ಲಿ ನಾಯಕ ಸಮುದಾಯದ ಓಟುಗಳಿವೆ, ಅಲ್ಲಿ ಮೀನುಗಾರರ ಓಟುಗಳಿವೆ. ಸೊ ಎಲ್ಲ ಓಟುಗಳನ್ನು ಪಡೆಯುವ ಶಕ್ತಿ ಇದ್ದರೆ ಮಾತ್ರ ಅಲ್ಲಿ ಆ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ. ಸೊ ಈಗ ಅನಂತಕುಮಾರ್ ಹೆಗಡೆಯವರ ಬೆಂಬಲಿಗರ ಕ್ಲೇಮ್ ಏನು ಅಂತಂದರೆ, ಆ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗಡೆಯವರು ಬಿಟ್ಟರೆ ಉಳಿದೆಲ್ಲ ಸಮುದಾಯಗಳನ್ನು ಒಟ್ಟಿಗೆ ಸೇರಿಸ್ತಕ್ಕಂಥ ನಾಯಕನಿಲ್ಲ. ಸೊ ಪ್ರಯೋಗ ಮಾಡಬೇಡಿ, ಅನಂತಕುಮಾರ್ ಹೆಗಡೆ ಕೊಡಿ. ಅನಂತಕುಮಾರ್ ಹೆಗಡೆಯವರನ್ನ ಒಪ್ಪದೇ ಇರೋ ಈಗ ಕಾಗೇರಿ ವಿಶ್ವೇಶ್ವರ ಹೆಗಡೆ, ಅವರು ಕೂಡ ನಾನು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕರಿದ್ದಾರೆ, ಅದರಲ್ಲಿ ಹಿಂದುತ್ವವಾದಿ ನಾಯಕರಿದ್ದಾರೆ, ಅನೇಕ ಹೆಸರುಗಳಿವೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದೇನು, ಅನಂತಕುಮಾರ್ ಹೆಗಡೆ 3 ವರ್ಷಗಳಿಂದ ಇನ್ಆಕ್ಟಿವ್ ಆಗಿದ್ದರು,
ಐದು ವರ್ಷ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡದೆ ಏಕಾಏಕಿ ಬಂದು ಚುನಾವಣೆಗೆ ನಿಲ್ಲೋದು ಸರಿಯಾ, ಟಿಕೆಟ್ ಕೊಡೋದು ಸರಿಯಾ, ಈ ಪ್ರಶ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ನನಗನ್ಸುತ್ತೆ ನೋಡಿ, ಅಂತಿಮವಾಗಿ ಅನಂತಕುಮಾರ್ ಹೆಗಡೆ ನಾನು ನಿಲ್ತೀನಿ ಅಂತ ಹೇಳಿದಾಗ ತುಂಬ ಸುಲಭವಾಗಿ ಪಕ್ಕಕ್ಕೆ ಸಸಿ ಬೇರೆ ಯಾರಿಗೋ ಕೊಟ್ಬಿಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ಸಲ್ಲ. ದಿಸ್ ಡಿಸಿಷನ್ ಹ್ಯಾಸ್ ಟು ಬಿ ಟೇಕನ್ ಬೈ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ. ಈಗ ಅನಂತಕುಮಾರ್ ಹೆಗಡೆ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ, ವರಿಷ್ಠರು ಹೇಳಿದರೆ ಅದಕ್ಕೆ ನಾನು ಓಡಾಡ್ಲಿಕ್ಕೆ ಶುರು ಮಾಡಿದ್ದೀನಿ ಅಂತ. ಆ ವರಿಷ್ಠರು ಯಾರು? ಈಗ 2019 ಹೀಗೆ ಆಗಿತ್ತು, ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡೋದು ಬೇಡ ಅನ್ನೋದನ್ನು ರಾಜ್ಯ ಕೋರ್ ಕಮಿಟಿಯಲ್ಲಿ ಒಂದು ಚರ್ಚೆ ಆಯಿತು. ಆ ಚರ್ಚೆಯನ್ನು ಯಥಾವತ್ತಾಗಿ ದಿಲ್ಲಿಗೆ ಹೇಳಲಾಯಿತು. ಹೀಗಾಗಿ ಅನಂತಕುಮಾರ್ ಹೆಗಡೆಯವ್ರಿಗೆ ಫಸ್ಟ್ ಲಿಸ್ಟಲ್ಲಿ ಸಿಗಲಿಲ್ಲ. ಆಗ ನಂತರ ಕರ್ನಾಟಕದ ನಾಯಕರೇ ಹೋಗಿ ಹೇಳಿದರು, ಇಲ್ಲ ಇಲ್ಲ ಅನಂತಕುಮಾರ್ ಹೆಗಡೆ ಬಿಟ್ಟರೆ ಅಲ್ಲಿ ಯಾರೂ ಗೆಲ್ಲಲ್ಲ, ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಿ ಅಂತ. ಆಗ ಅಮಿತ್ ಶಾ ಹೇಳಿದ್ರಂತೆ, ನೀವೇ ಮೊದಲು ಬರ್ತೀರಿ ಕೊಡಬೇಡಿ ಅಂತ, ನಂತರ ನೀವೇ ಬರ್ತೀರಿ, ಏನು ಕತೆ ಏನು ನಡೆದಿದೆ ಅಂತಕ್ಕಂಥ ಪ್ರಾಯಶಃ ಈ ಬಾರಿ ಕೂಡ ಅದು ಪುನರಾವರ್ತನೆ. ಅಂತಿಮವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಏನು ನಿರ್ಣಯವನ್ನು ತೆಗೆದುಕೊಳ್ತು, ಯಾಕಂದರೆ ನೋಡಿ ದಕ್ಷಿಣ ಭಾರತದಲ್ಲಿ ಇಷ್ಟು ಪ್ರಖರವಾಗಿ ಹಿಂದುತ್ವವನ್ನು ಮಾತನಾಡುವ ನಾಯಕ ಕಡಿಮೆ, ಜನಪ್ರಿಯತೆ ಇರುವ ನಾಯಕ ಕಡಿಮೆ, ಜಾತಿಯಿಂದ ಮೀರಿ. ಆದರೆ ಅವರಿಗೆ ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಅನಂತಕುಮಾರ್ ಹೆಗಡೆ ಮಾರ್ಕ್ಸನ್ನು ಕಳ್ಕೊಳ್ತಾರೆ. ಅವರು ಯಾವಾಗಲೂ ಹೇಳೋದೇನು, ಅಭಿವೃದ್ಧಿ ಬಗ್ಗೆ ನಾನು ಲಾ ಮೇಕರ್ ಇದ್ದೀನಿ, ನಾನು ವಿಷಯಗಳ ಚರ್ಚೆ ಮಾಡ್ತೀನಿ ಅಂತಕ್ಕಂಥದ್ದನ್ನು. ಈಗಾಗ ಅವರು ಒಂದು ಹಿಂದುತ್ವದ ಭಾಷಣ ಹೊಡೆದ್ರೆ ಸಾಕು ಉತ್ತರ ಕನ್ನಡದಲ್ಲಿ ಒಂದು ರೀತಿಯ ಅಲೆ ನಿರ್ಮಾಣ ಆಗತ್ತೆ ಅಂತಕ್ಕಂಥದ್ದು ನಾವು ಹಿಂದಿನಿಂದ ನೋಡ್ತಾ ಇದ್ದೀವಿ. ಈ ಬಾರಿ ಅವ್ರಿಗೆ ಟಿಕೆಟ್ ಸಿಗತ್ತಾ ಸಿಗಲ್ವಾ, ಇದು ದಿಲ್ಲಿಯಲ್ಲಿ ನಿರ್ಧಾರ ಆಗೋ ವಿಷಯ ಅಂತ ನನಗೆ ಅನಿಸುತ್ತೆ. ರೈಟ್, ಇನ್ನು ಲೋಕಸಭಾ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ, ಬಿಜೆಪಿಯಲ್ಲೂ ಕೂಡ ಗೊಂದಲ ಇದೆ, ಈ ಗೊಂದಲದ ನಡುವೆ ಟಿಕೆಟ್ ಹಂಚಿಕೆ ಯಾವಾಗ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ. ಇದೆಲ್ಲದರ ಬಗ್ಗೆ ಚರ್ಚೆ ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ ಆದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.